ವಿಭಿನ್ನವಾದಂತಹ ಭಕ್ತರದಾರ ನಿಮ್ಗೆ ಹೇಳ್ತೀನಿ ನಾನು. ಒಂದೇ ರೀತಿ ಭಕ್ತರಲ್ಲ, ವಿಭಿನ್ನವಾದಂತಹ ಭಕ್ತರು. ಈಗಿನ ಕಾಲದಲ್ಲಿ ನೀವೆಲ್ಲ ನೋಡ್ತೀರಿ, ಹುಟ್ಟಿದ ಕೂಸಿಗೆ ಕೈಯಾಗ ಏನಂತಾರದು ಬಾಟ್ಲಿ, ಹಾಲಿನ ಬಾಟ್ಲಿ ಕೊಡ್ತಾರಲ್ಲ ನನಗೆ ಗೊತ್ತಿಲ್ಲ, ಫೋನ್ ಮಾತ್ರ ಫಿಕ್ಸ್ ಕೈಯಾಗ ಕೊಡ್ತಾರೆ. ಮೊದಲು ಸುಮ್ ಕುಂದಿರ್ಲಿದು ನಾ ನನಗೆ ಚಂದ, ನಾ ಧಾರಾವಿ ನೋಡ್ಬೇಕಾಗ್ಯದ ಮೊದಲು. ಇದು ಸುಮ್ ಕುಂದಿರ್ಲಿ ಕೂಸು ಅಂತ ಮೊದಲು ಚಂದಲ್ಲ, ಹಾಲು ಕುಡಿಸಿ ಚಂದ ದಷ್ಟ ಪುಷ್ಟ ಬೆಳೆಸ್ತಿದ್ದು, ಈಗ ಹಂಗೆ ಎಲ್ಲಿ ಈಗ? ಅದಕ್ಕೆ ಹೇಳ್ತಾರಲ್ಲ ಹಿಂದಿನ ಶರಣರು ಭಾಳ ಚಂದ ಹೇಳ್ತಾರೆ, ಹಿಂದಿನ ನಮ್ಮವ್ವ ಮಾಡಿ ಕೊಡ್ತಿದ್ಲು ರಾಗಿ ಮುದ್ದಿ, ಹಿಂದಿನ ನಮ್ಮವ್ವ ಮಾಡಿ ಕೊಡ್ತಿದ್ಲು ರಾಗಿ ಮುದ್ದಿ, ತಿಂದು ನಾ ಇದ್ದ ಭಾಳ ಚದ್ದಿ ಮುಂದಿ ಉದ್ದಿ ಅಂತ ಹೇಳ್ತಾರೆ. ಈಗಿನ ನನ್ನ ಹೆಂಡತಿ ಮಾಡಿ ಕೊತ್ತಾಳ ಇಡ್ಲಿ ವಡ, ತಿನ್ನಾಕತ್ತೀನಿ ನಾ ಒಬ್ಬ ಕತ್ತೀನಿ ಪ್ಲಾಸ್ಟಿಕ್ ಕೊಡ ಅಂತ. ನಾವು ಕಾಸ್ಕತನ ಮಠ ಹೆಸರಾಗಿದ್ದನ ಸಂಗೀತ ಶಾಲೆಯಿಂದ, ಅದನ್ನು ನಾವು ಯಾವತ್ತೂ ಕೂಡ ಮರೆಯಕ್ಕೆ ಹೋಗಬಾರ್ದು. ಒಂದು ಕಡೆ ಹೇಳ್ತಾರೆ ಕವಿಗಳು, ಸಂಗೀತಕ್ಕೆ ಸೋಲದ ಮನಸ್ಸುಗಳೇ ಇಲ್ಲ, ಸಂಗೀತಕ್ಕೆ ಸರಿಗಮ ಪಾಂತ್ ಏನು ಭಾರಿಸ್ತಾರ, ತಕದಿಮಿತಾಂತ್ ಏನು ಭಾರಿಸ್ತಾರ, ಇದಕ್ಕೆ ಸೋಲದ ಮನಸ್ಸುಗಳೇ ಇಲ್ಲ. ಒಂದು ಒಳೆ ಸೋತಿಲ್ಲ ಅಂತಂದ್ರೆ ಅವು ಮನಸ್ಸುಗಳೇ ಅಲ್ಲ ಅಂತ ಹೇಳ್ತಾರೆ. ಅಂಥ ಸಂಗೀತಕ್ಕೆ ಶಕ್ತಿ ಇದೆ. ಈ ಸಂಗೀತವನ್ನು ಬಿತ್ತಿರುವಂತಹ ಪುಟ್ಟರಾಜ ಅಜ್ಜ, ಪಂಚಾಕ್ಷರಿ ಅಜ್ಜ, ಹಾನಗಲ್ಲ ಗುರುಕುಮಾರ ಶಿವಯೋಗಿ ಇವರೆಲ್ಲರೂ ಕೂಡ ಸಂಗೀತದ ಸಾಮ್ರಾಟರು. ಅಂಥ ಸಂಗೀತ ಶಾಲೆ ನಿಮ್ಮ ಮಠದೊಳಗಾದಂತಾನೆ ಎಷ್ಟೋ ವಿದ್ಯಾರ್ಥಿಗಳು, ಬಡ ವಿದ್ಯಾರ್ಥಿಗಳು ತಮ್ಮ ಜೀವನವನ್ನು ರೂಪಿಸಿಕೊಂಡಿದ್ದಾರೆ. ಮಠದ ಮಗಳ ಟಾಕೀಸ್ ಐತಿಲ್ಲ, ಹಂಗೆ ಪಿಕ್ಚರ್ಗೆ ಬಂದಿದ್ದು ಎರಡು ಗಂಡ ಹೆಂಡತಿ. ಪಿಕ್ಚರ್ ಚಾಲುವಾಗ ಅದ ಒಂದು ತಾಸಾಗಿತ್ತು, ಹೆಂಡತಿಗೆ ಗಂಡ ಹಿಂಗೆ ತಿವ್ಯಾಕತ್ತ. ಎದಕ್ಕೆ ತಿವ್ಯಾಕತ್ತ ಅಂತ ಕೇಳಿದ್ರೆ, ಪಿಕ್ಚರ್ ಚಲೋ ಇಲ್ಲ ನಡ್ರಿ ಹೋಗುನು ಹೆಂಡತಿ ಅಂದ್ಲ ಪಾಪ ಗಂಡಗೆ, ಪಿಕ್ಚರ್ ಚಲೋ ಇಲ್ಲರಿ ನಡ್ರಿ ಹೋಗುನು, ಮನ್ಯಾಗ ಕೆಲಸ ಅದಾವು. ಗಂಡ ಏನು ಅನ್ಬೇಕು, ಫ್ರೀ ಕೇಳಕ್ಕಿದೇನು ಪ್ರವಚನ, ನಾನು ರೊಕ್ಕ ಕೊಟ್ಟು ಬಂದಿವಿ ನಾವು, ಪ್ರವಚನ ಆದ್ರೆ ಫ್ರೀ ಹೋಗಿ ಕೇಳ್ತಿದ್ವಿ, ರೊಕ್ಕ ಕೊಟ್ಟು ಬಂದಿವಿ, ಸುಮ್ ಕುಂದ್ರೆ 3 ತಾಸು ಏನಾರ ಆಗ್ಲಿ. ಹೆಂಡತಿ ಅಂದ್ಲು, ತಲೆ ಭಾಳ ನುಸಾಕತ್ತದ್ರಿ, ಹೆಂಗಾರ ಮಾಡ್ರಿ ನಡ್ರಿ, ತಲೆ ಭಾಳ ನುಸಾಕತ್ತದ ಅಂತ. ತಲೆ ಭಾಳ ನುಸಾಕತ್ತೈತಿಲ್ಲ, ತಗೋ ಅಂತ ಗುಳಿಗೆ ಅಂತ ಒಂದು ಗುಳಿಗೆ ಕೊಟ್ಟ ಹೆಂಡತಿಗೆ. ಗುಳಿಗೆ ಎಂಥದ್ ಕೊಟ್ಟ ಅಂದ್ರೆ ಒಂದು ಮಾತು ಹೇಳಿ ಕಂಡೀಷನ್ ಮಾಡಿ ಕೊಟ್ಟವ, ಗುಳಿಗೆ ನಿಂಗೆ ಕೊಡಾಕತ್ತೀನಿ ನಾನು, ಗುಳಿಗೆ ಎಂಥದ್ ಕೊಡಾಕತ್ತೀನಿ ಅಂದ್ರೆ ನುಂಗಬಾರ್ದು, ಉಗುಳಬಾರ್ದು, ಕಣ್ಣು ಮುಚ್ಚು ನಾನು ಬಟ್ಟ ಹಿಂಗೆ ಬ್ಯಾಗ್ ಇಡ್ತೀನಿ, ನುಂಗಬಾರ್ದು ಉಗುಳಬಾರ್ದ ಕಂಡೀಷನ್ ಹಾಕಿದವ. ಆಯ್ತು ರೀ ಹೆಂಗೆ ಯಜಮಾನ್ರೆ, ನೀವು ಹೆಂಗೆ ಹೇಳ್ತೀರ ಹಂಗಂತಂದು ಪಾಪದು ಗುಳಿಗೆ ಕೊಡೋಣ, ಹಿಂಗೆ ಕಣ್ಣು ಮುಚ್ಚಿ ಗುಳಿಗೆ ಸ್ವೀಕಾರ ಮಾಡಿ, ನುಂಗಲೂ ಇಲ್ಲ ಉಗುಳೂ ಇಲ್ಲ, 3.5 ತಾಸು ಭರ್ಜರಿ ಪಿಕ್ಚರ್ ನೋಡಿ ಹೊರಗೆ ಬಂದ್ರೆ ಇಬ್ಬರು ಗಂಡ ಹೆಂಡತಿ. ಭಾಳ ಆಶ್ಚರ್ಯ ಆಯ್ತು ಹೆಂಡ್ತಿಗೆ, ಎಂಥದ್ದು ಗುಳಿಗೆ ಕೊಟ್ರಿ, 10 ದವಾಖಾನಿಗೆ ತೋರಿಸಿದ್ರು ಆರಾಮಾಗಿದ್ದಿಲ್ಲ ನನಗೆ, ನಿಮ್ಮ ಕಡೆ ಎಂಥ ಗುಳಿಗೆ ಅದ, 10th ಫೇಲ್ ಆಗಿರು ನೋಡಿದ್ರು ನೀವು, ಎಂಥಾರ ಗುಳಿಗೆ ಕೊಟ್ರಿ ಅಂತ ನೋಡ್ದ ಗಂಡ ಅಂತನಂತ, ಹುಚ್ಚಪ್ಯಾಲಿ ಗುಳಿಗೆ ಅಲ್ಲ ಅದು ಗುಂಡಿ, ನಾನು ಶರ್ಟ್ ನಾನು ಗುಂಡಿ ಬಟನ್ ಕೊಟ್ಟೀನಿ. ಹೌದ್ರಿ ಅಂತ ತೆಗೆದು ನೋಡ್ತಾಳ, ಶರ್ಟ್ ಬಟನ್ ಗುಂಡಿ ಇತ್ತಂತ. ಮತ್ತು ಕಾಪಾಡಿದ್ದು ಗುಳಿಗೆಯೋ ಗುಂಡಿಯೋ? ಗುಳಿಗಿನೂ ಕಾಪಾಡಿಲ್ಲ, ಗುಂಡಿನೂ ಕಾಪಾಡಿಲ್ಲ. ಗುಳಿಗೆ ಐತಿ ನನ್ನ ಗಂಡ ಕೊಟ್ಟಾನ, ನನಗೆ ಆರಾಮ ಆಗ್ತೈತಿ ಅಂತ ಏನು ಹೆಂಡತಿ ನಂಬಿಕೆ ಇಟ್ಟಿದ್ಲಲ್ಲ, ಆ ನಂಬಿಕೆ ಕಾಪಾಡೈತಿ ಅಷ್ಟ, ಮತ್ತೇನಿಲ್ಲ. ಹೆಂಗೆ ನೀವು ಅಜ್ಜನ ಮ್ಯಾಗ ನಂಬಿಕೆ ಇಟ್ಟು ಎಲ್ಲ ಜನ ಬಂದು ಅಜ್ಜನ ಸೇವಾ ಮಾಡ್ತಿರಲ್ಲ, ಹಂಗೆ ನಂಬಿಕೆ ಇಡಬೇಕಾಗ್ತೈತಿ.